ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ 205 ಭರತ ತನ್ನ ಗುರುಹಿರಿಯರು ತಾಯಂದಿರು ಸೈನಿಕದೊಂದಿಗೆ ಭರದ್ವಾಜರು ಹೇಳಿಕೊಟ್ಟ ಮಾರ್ಗವಾಗಿ ಚಿತ್ರಕೂಟವನ್ನು ಪ್ರವೇಶಿಸ್ತಾರೆ. ವಶಿಷ್ಠರು ಆ ಚಿತ್ರಕೂಟ ಇವರು ಪ್ರವೇಶದ ಏನು ಲಕ್ಷಣಗಳನ್ನು ಭರದ್ವಾಜರ ಮುನಿಗಳಿಂದ ಕೇಳಿರ್ತಾರೆ. ಆ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇರೋದರಿಂದ ವಶಿಷ್ಠ ಮುನಿ ಹೇಳ್ತಾರೆ, ನಾವು ಚಿತ್ರಕೂಟವನ್ನು ಪ್ರವೇಶ ಮಾಡಿದ್ದೇವೆ ಅಂತ ಹೇಳಿದಾಗ ಭರತ ಎಲ್ಲರಿಗೂ ಎಚ್ಚರದಿಂದ ಇರಲಿಕ್ಕೆ ಮತ್ತು ಹುಡುಕ್ಲಿಕ್ಕೆ ರಾಮನನ್ನು ಹುಡುಕ್ಲಿಕ್ಕೆ ಮತ್ತು ತಾವು ಎಚ್ಚರದಿಂದ ಇರಲಿಕ್ಕೆ ಭದ್ರತೆ ಕಾಪಾಡ್ಕೊಂಡು ಹೋಗಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ. ಆ ಪ್ರಕಾರ ಒಬ್ಬ ಸೈನಿಕ ಒಂದು ಗುಡಿಸಲದಿಂದ ಹೊಗೆ ಹೋಗ್ತಾ ಇರೋದು, ದೂರದಲ್ಲಿ ಇದ್ದ ಗುಡಿಸಲು ಅದರ ಮೇಲೆ ಹೊಗೆ ಆಡುವುದನ್ನು ನೋಡಿಕೊಂಡು ಭರತನಿಗೆ ಹೇಳ್ತಾನೆ, ಭರತ ತನ್ನ ಗುರುಗಳು ಆಧ್ಯಾತ್ಮ ಗುರುಗಳು ಮತ್ತು ಸುಮಂತ್ರನೊಂದಿಗೆ ಆ ಗುಡಿಸಲದತ್ತ ಪಯಣವನ್ನು ಬೆಳೆಸ್ತಾರೆ. ಒಂದು ಇದು ಒಂದು ಕಡೆಗೆ ಆಯಿತು. ಇನ್ನೊಂದು ಕಡೆಗೆ ರಾಮ ಕೆಲವೊಂದು ದಿವಸ ಏನು ಚಿತ್ರಕೂಟದಲ್ಲಿರ್ತಾನೆ, ಚಿತ್ರಕೂಟದ ಒಂದು ಆನಂದವನ್ನು ಸವಿದಿರ್ತಾನೆ. ಆ ಚಿತ್ರಕೂಟದ ಸೌಂದರ್ಯದ ಬಗ್ಗೆ ಸೀತೆ ಮುಂದೆ ವರ್ಣನೆ ಮಾಡುವುದನ್ನು ವಾಲ್ಮೀಕಿಯವರು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸಿ, ಕೆಲಕಾಲ ಚಿತ್ರಕೂಟದಲ್ಲಿ ತಂಗಿದ್ದ ರಾಮ ಚಿತ್ರಕೂಟದ ಸೌಂದರ್ಯ ಸೇವಿಸಿದ ಅನುಭವ ಸೀತೆಗೆ ಹೇಳಿದ. ಪ್ರಿಯಳೇ, ಚಿತ್ರಕೂಟದಿ ಸೌಂದರ್ಯ ರಾಜ್ಯವಿಲ್ಲದ ಸ್ನೇಹಿತರಿಲ್ಲ ದುಃಖವನ್ನು ಮರೆಯಿಸಿದೆ. ನೋಡು, ನಾನು ಅಯೋಧ್ಯೆ ರಾಜ್ಯವನ್ನು ತೊರೆದು ಬಂದೇನೆ, ಬಂಧು ಬಳಗವನ್ನು ತೊರೆದು ಬಂದೇನೆ, ಸ್ನೇಹಿತರನ್ನು ತೊರೆದು ಬಂದೇನೆ. ಆ ದುಃಖ ಏನಾಗಿದೆ ಅಂದರೆ ಇವತ್ತು ಹೋಗಿಬಿಟ್ಟಿದೆ. ಆ ದುಃಖವನ್ನು ಮರೆಸಿದಂಥದ್ದು ಯಾವುದಪ್ಪ ಅಂದರೆ ಈ ತಾಣ, ಈ ಚಿತ್ರಕೂಟದ ಸೌಂದರ್ಯ. ನನ್ನಲ್ಲಿರುವ ಎಲ್ಲ ದುಃಖಗಳನ್ನು ಏನು ಮಾಡಿಬಿಟ್ಟಿದೆ, ಹೋಗಲಾಡಿಸ್ಬಿಟ್ಟಿದೆ, ನನಗೆ ಯಾವುದೂ ದುಃಖ ಇಲ್ಲ, ಅವನ್ನೆಲ್ಲನೂ ಮರೆಸಿಬಿಟ್ಟಿದೆ ಅನ್ನೋ ಹಂಗೆ ಹೇಳ್ತಾನೆ. ಅಂದರೆ ಸೌಂದರ್ಯದಲ್ಲಿ ಅಷ್ಟೊಂದು ಶಕ್ತಿ ಇರ್ತದೆ. ಮನುಷ್ಯ ಕೂಡ ಯಾವಾಗಲೂ ಜೀವನದಲ್ಲಿ ತನ್ನ ಒಂದು ದಿನದ ಕೆಲವೊಂದು 24 ಗಂಟೆಯಲ್ಲಿ ಅಥವಾ ಅವಕಾಶ ಸಿಕ್ಕಾಗ ನಿಸರ್ಗದಲ್ಲಿ ಒಂದಾಗಿ ಕೂಡಿರಬೇಕು. ಎಲ್ಲಿ ಸುಂದರವಾದ ತಾಣ ಇರ್ತದೆ, ನದಿ ಇರ್ತದೆ, ಅಥವಾ ಹಳ್ಳಿನ ದೃಶ್ಯ ಇರ್ತದೆ, ಅರಣ್ಯ ಇರ್ತದೆ, ಎತ್ತರ ಪ್ರದೇಶ ಇರ್ತದೆ, ಅಲ್ಲಿ ಒಂದು ಕ್ಷಣ ಹೋಗಿ ಕೂತು ನಿಸರ್ಗದಲ್ಲಿ ಲೀನವಾಗಬೇಕು. ಲೀನಾದಾಗ ಅವನಿಗೆ ಮನಸ್ಸಿಗೆ ಒಂದು ಶಾಂತಿ ಬರ್ತಿದೆ, ಚೇತನ ಬರ್ತಿದೆ, ಎಲ್ಲ ದುಃಖ ಹೋಗಿಬಿಡ್ತಿದೆ. ನೀವು ಈ ರೀತಿಯಾಗಿ ಮಾಡಿದೊಂದು ಶಮನ ಇದು ಮನಸ್ಸಿಗೆ, ಮನಸ್ಸಿಗೆ ಆದ ನೋವನ್ನು ನಾವು ಮರಿಬೇಕಾಗಿದ್ದರೆ ಇದು ಒಂದು ನಮಗೆ ಉತ್ತಮವಾದಂಥ ಇದು ಔಷಧಿ. ಇದು ಈ ಔಷಧಿಯನ್ನು ನಾವು ಪದೇ ಪದೇ ನಿಸರ್ಗದ ಈ ಚಿಕಿತ್ಸೆಯನ್ನು ಪಡಿತಾ ಇರಬೇಕು. ಇಲ್ಲಂದರೆ ಏನಾಗಿಬಿಡ್ತೇವೆ, ನಾವು ಗೂಡಾಗಿದ್ದು ಅಂದರೆ ಸುಮ್ಮನೆ, ಇದೇ ಮುಂಜಾನೆ ಸಂಜೆ ತನಕ ಒಂದು ರಗಳಾಗಿದ್ದು ಅಂದರೆ ಮಾನಸಿಕ ಒಂದು ಖಿನ್ನತೆಗೆ ಒಳಗಾಗ್ತಾನೆ ಮನುಷ್ಯ, ಅನಾಹುತಗಳಾಗ್ತವೆ. ಅದಕ್ಕೆ ಎಷ್ಟೇ ದುಃಖ ಆಗಿದ್ದರೂ ಕೂಡ ನಾವೇನು ಮಾಡಬೇಕು, ಆ ದುಃಖವನ್ನು ಮರೀಲಿಕ್ಕೆ ಒಂದು ಕ್ಷಣ ನಿಸರ್ಗದಲ್ಲೇ ನಾವು ಲೀನ ಆಗಬೇಕು ಅನ್ನುವುದೇ ಇಲ್ಲಿ ವಾಲ್ಮೀಕಿಯವರು ಹೇಳುವ ತಾತ್ಪರ್ಯ. ಓ ಪ್ರಿಯೇ, ಶಿಖರದ ತುದಿ ಮೇಲೆ ಹಾರಾಡುವ ಹಕ್ಕಿಗಳ ಹಿಂಡು. ಅಲ್ಲಿ ನೋಡು, ಶಿಖರದ ತುದಿ ಮೇಲೆ ಚಿತ್ರಕೂಟ ಪರ್ವತ ಶಿಖರ ಏನಿದೆ ಆ ಶಿಖರದ ಮೇಲೆ ಹಕ್ಕಿಗಳ ಹಿಂಡು ಹಿಂಡು ಹಿಂಡುಗಳಲ್ಲಿ ಹಾರಾಡ್ತಾ ಇವೆ. ವಿಭಿನ್ನ ಧಾತುಗಳು ಶಿಖರಕ್ಕೆ ಕಿರೀಟ ಧರಿಸಿವೆ. ವಿಭಿನ್ನ ಮಿನರಲ್ಸ್ ನೋಡಿ, ಅಲ್ಲಿ ಎಲ್ಲ ಧಾತುಗಳು, ಕಬ್ಬಿಣಿದೆ, ಬೆಳ್ಳಿ ಇದೆ, ಬಂಗಾರ ಇದೆ, ಹಲವಾರು ಈ ಲೋಹಗಳಿಗೇನಿವೆಲ್ಲ ಅವ ಥರದ್ದೆಲ್ಲ ಈ ಅದಿರಿನಿಂದ ಇದ್ದಂಥ ಅದಿರು ಇರ್ತದೆ, ಅದರಲ್ಲಿ ಓರಿರ್ತದೆ. ಓ, ಅದಿರಿನಿಂದ ತುಂಬಿದಂಥ ಈ ಶಿಖರಗಳನ್ನು ನೋಡು, ಹೆಂಗೆ ಅವೆಲ್ಲ ಹೆಂಗೆ ಕಾಣಿಸ್ತಾ ಇದ್ದಾವಂದ್ರೆ ಆ ಗುಡ್ಡಕ್ಕೆ ಕಿರೀಟ ಧರಿಸಿದಂಗೆ ಕಾಣಿಸ್ತಾ ಇವೆ. ಆಕಾಶ ತಟ್ಟುವ ಯೋಜನೆ, ಅದಕ್ಕೆ ಆ ಶಿಖರ ಇಷ್ಟು ಎತ್ತರ ಬೆಳೆದಿಲ್ಲ, ಅದನ್ನು ಆಕಾಶ ಮುಟ್ಟಬೇಕು, ಆಕಾಶವನ್ನು ಚುಂಬಿಸಬೇಕು ಅಂತ ಆ ಶಿಖರದಲ್ಲಿ ಆಸೆ ಇದೆ ಅಂತ ಹೇಳ್ತಾನೆ. ಶಿಖರದ ಕೆಲ ಕಡೆ ಬೆಳ್ಳಿ ಧಾತು, ಕೆಲವು ಕಡೆ ಕೆಂಪು, ಕೆಲವು ಕಡೆ ಹಳದಿ ಧಾತು ಮಿಂಚುವ ವಜ್ರ ಸ್ಫಟಿಕದಂತೆ. ವಜ್ರ ಸ್ಫಟಿಕ ಹೆಂಗೆ ಅದು ಮಿಂಚ್ತಿರ್ತದಲ್ಲ ಆ ರೀತಿಯಾಗಿ ಕೆಲವೊಂದು ಕಡೆಗೆ ಬೆಳ್ಳಿ ಧಾತು, ಬೆಳ್ಳಿ ಓರ್ಗಳನ್ನಿವೆ, ಬೆಳ್ಳಿ ಅದರಿದೆ. ಇನ್ನೊಂದು ಕೆಲವೊಂದು ಕಡೆಗೆ ಕಬ್ಬಿಣ ಅದರಿದೆ. ಇನ್ನು ಕೆಲವೊಂದು ಕಡೆಗೆ ಚಿನ್ನದ ಇದಿರು, ಹಳದಿ ಧಾತು ಅಂತೆ. ಇವುಗಳಿಂದ ಈ ಶಿಖರ ಏನಾಗಿದೆ ಅಲ್ಲಲ್ಲಿ ಅದು ಎದ್ದ ಕಾಣಿಸ್ತಾ ಇದೆ ನೋಡುವಂತೆ. ಹೊಳೆಯುವ ಅಮೂಲ್ಯ ಹರಳುಗಳು ಕೇತಕ ಹೂವಿನಂತೆ ಹೊಳೆದರೆ ಅಮೂಲ್ಯ, ಅಲ್ಲಿ ಹರಳುಗಳು ಕಾಣಿಸ್ತಾವ. ಆ ಹರಳು ಹೆಂಗೆ ಕಾಣಿಸ್ತಾವ ಅಂದರೆ ಕೇತಕ ಹೂ. ಕೇತಕ ಹೂ ಅಂದರೆ ನಾವು ಇಲ್ಲಿ ಕೇದಿಗೆ ಹೂ ಅಂತ ಕರಿತೇವೆ. ಕೇದಿಗೆ ಹೂ ತಮ್ಗೆ ಗೊತ್ತಿದೆ,
ಆ ಕೇದಿಗೆ ಹೂವು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಆ ರೀತಿಯಾಗಿ ಈ ಹರಳುಗಳು ಕಾಣಿಸ್ತಾ ಇವೆ. ಇನ್ನು ಕೆಲವು ಜ್ಯೋತಿರಸ ರತ್ನದಂತೆ ಹೊಳೆದವು. ಪರ್ವತವು ಹುಲಿ ಸಿಂಹ ಕರಡಿ ವಿಭಿನ್ನ ಮಾರ್ಗಗಳಿಂದ ಪಕ್ಷಿ ಹೆಣ್ಣುಗಳಿಂದ ಗಿಜಗಿಡುತ್ತಿದೆ. ನೋಡು, ಈಗ ಇವಷ್ಟೇ ಅಲ್ಲದೆ ಏನಂತೀರಿ ನೀವು, ವಿಭಿನ್ನ ಮೌಲ್ಯದ ಧಾತುಗಳಲ್ಲದೆ ಇಲ್ಲಿ ಹರಳುಗಳಲ್ಲದೆ ಇದರ ಜೊತೆಗೆ ಬಹಳಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಇವೆ ನೋಡು ಅಂತ ಸೀತೆಗೆ ರಾಮ ಹೇಳ್ತಾನೆ. ಮಾವು, ನೇರಲ, ಲೊದ್ರೈವ, ಪ್ರಿಯಾಲಯ, ಪನಸ, ಅಂಕೋಲೈವ, ತಿನೀಶರ, ಬಿಲ್ವ, ವೇಣುಭಿ, ಕಶ್ಮರ್ಯ, ಮಧುಕೈ, ತಿಲಕೈ, ಭದ್ರಾಯ ಮಲಕ್ಕೆ ನಿರುಪೈ, ವತ್ರ ಧನನ್ವ ಬೀಜಕ್ಕೈ, ಗಿಡ ಗಂಟಿಗಳು ಆನಂದದ. ಅಲ್ಲಿ ನೋಡಿ, ಎಲ್ಲ ಪ್ರಕಾರದ ಗಿಡಗಳಿವೆ. ಇವೆಲ್ಲ ಸಂಸ್ಕೃತದ ವಾಲ್ಮೀಕಿಯವರು ಬಳಸಿದಂಥ ಶಬ್ದಗಳು. ಇವು ವಿಭಿನ್ನ ಜಾತಿಯ ಗಿಡಮರಗಳು. ಪನಸ ಅಂದರೆ ಹಲಸಿನ ಹಣ್ಣು, ಹಲಸು ಗೊತ್ತಿದೆ, ನಾವೆಲ್ಲ ನೋಡ್ತಾ ಇರ್ತೇವೆ. ಅದಕ್ಕೆ ಪನಸ ಅಂತಲೂ ಉಪಯೋಗ ಮಾಡ್ಯಾರ. ವೇಣುವಿ ಅಂದರೆ ಬಾಂಬು, ನಿರುಪೈರ್ ಅಂದರೆ ಬಾಳೆಗಿಡ, ಮತ್ತು ಬೀಜಕೈ ಅಂದರೆ ದಾಳಿಂಬ. ಇವು ಎಲ್ಲ ಇಂಥ ವಿಭಿನ್ನ ಹಣ್ಣು ಹಂಪಲಗಳಿಂದ ಹಣ್ಣು ಹಂಪಲಗಳ ಗಿಡಗಳು ಆ ಪರ್ವತ ಪ್ರದೇಶದಲ್ಲಿ ಕಾಣ್ತಾ ಇವೆ. ಅದು ಅದುಗಳಿಂದ ಗಿಜಿಗಿಡ್ತಾ ಇದೆ ಅಂತ ಹೇಳಿ ಸೀತೆಗೆ ರಾಮ ಹೇಳ್ತಾನೆ. ಹಣ್ಣು ಹೂ ಗೊಂಚಲ ತುಂಬಿದ ನೆರಳು ಕೊಡುವ ವಿಭಿನ್ನ ಗಿಡ ಮರಗಳಿಂದ ತುಂಬಿದ ವನಕ್ಕೆ ಮುದ ನೀಡುತ್ತಿದೆ. ನೋಡಿ ಎಷ್ಟು ಗಿಡಗಳದಾವ, ಗಿಡಗಳು ಹೂವಿನಿಂದ ಹೂವಿನ ಮತ್ತು ಹಣ್ಣಿನ ಗೊಂಚಲದಿಂದ ತುಂಬ್ಯಾವ, ಮತ್ತು ಜನರಿಗೆ ನೆರಳು ಕೊಡ್ತಾ ಇವೆ. ಅದು ಇವೆಲ್ಲನೂ ಒಂದು ನೋಡುಗರಿಗೆ ಒಂದು ಮತ್ತನ್ನು ಏರಿಸ್ತಾ ಇವೆ, ಮುದ ನೀಡ್ತಾ ಇವೆ ಅಂತ ಹೇಳಿ ರಾಮ ಸೀತೆಗೆ ವರ್ಣನೆ ಮಾಡ್ತಾನೆ ಪರ್ವತದ. ಓ ಪ್ರಿಯಳೇ, ನೋಡು, ಕಿನ್ನರ ಪ್ರೇಮಿಗಳು ಪರ್ವತ ತಪ್ಪಲಲ್ಲಿ ವಿರಹಿಸ್ತಿರುವರು. ತೋರಿಸ್ತಾ ನೋಡಿ, ಅಲ್ಲಿ ಕಿನ್ನರ ಪ್ರೇಮಿಗಳು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅಲ್ದಾಡ್ತಾ ಇದ್ದಾರೆ ಅಲ್ಲೇ ತಪ್ಪಲ ಪ್ರದೇಶದಲ್ಲಿ, ಅಲ್ಲಲ್ಲೇ ಪರ್ವತದ ಪ್ರದೇಶಗಳಲ್ಲಿ ಅಲ್ದಾಡ್ತಾ ಇದ್ದಾರೆ ನೋಡು ಅಂತ ಹೇಳ್ತಾನೆ. ಆಕರ್ಷಣೀಯ ಕಡ್ಡಗಳನ್ನು ಗಿಡಗಳಿಗೆ ತೂಗು ಹಾಕಿ ವಿದ್ಯಾಧರ ಸ್ತ್ರೀ ಪುರುಷರು ಕ್ರೀಡೆಯಲ್ಲಿ ಇರುವರು, ಪ್ರೇಮ ಕ್ರೀಡೆಯಲ್ಲಿ ಮುಳುಗ್ಯಾರ. ನೋಡಿ, ವಿದ್ಯಾಧರ ಅವರು ಯಾವಾಗಲೂ ಈ ವೇಷಭೂಷಣ ಪ್ರಿಯರವರು. ಆ ಜನ ಒಂದು ಅದು ಒಂದು ಪ್ರಕಾರದ ಪ್ರಭೇದನ. ಕಿನ್ನರರು ಒಂದು ಕಡೆಗೆ ಇದ್ದರೆ ಇಲ್ಲಿ ವಿದ್ಯಾಧರರು ತಮ್ಮ ಸ್ತ್ರೀಯರೊಂದಿಗೆ ಪ್ರೇಮ ಪ್ರಲಾಪವನ್ನು ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನೋಡು ಅಂತ ಹೇಳಿ ಸೀತೆಗೆ ರಾಮ ಹೇಳ್ತಾನೆ. ಶಿಖರದಿಂದ ಹರಿದು ಚಿಕ್ಕ ಚಿಕ್ಕ ಜಲಪಾತಗಳಾಗಿ ಧುಮುಕುವ ನೀರು ಆನೆ ಹಣೆಪಟ್ಟಿಯಂತೆ ಕಾಣುವುದು. ಅಲ್ಲಿ ಮೇಲಿನಿಂದ ಏನಾಗ್ತಾ ಇದೆ, ಸಣ್ಣ ಸಣ್ಣ ಜಲಪಾತಗಳಿವೆ, ಜಲಪಾತದಿಂದ ಇದು ನೀರು ಹರಿತಾ ಇದೆ, ಜಲಧಾರೆಯಾಗಿ ಬೀಳ್ತಾ ಇದೆ. ಆ ಸಣ್ಣ ಸಣ್ಣ ಜಲಧಾರೆಗಳು ಹೆಂಗೆ ಕಾಣಿಸ್ತಾ ಇವೆ ಅಂದರೆ ಆನೆ ಹಣೆಗೆ ಒಂದು ಪಟ್ಟಿ ಕಟ್ಟಿದಂಗೆ ಕಾಣಿಸ್ತಾ ಇವೆ ಅಂತ ಹೇಳ್ತಾನೆ. ಹೂಗಳಿಂದ ಹೊರಸೂಸುವ ಪರಿಮಳ ಆನಂದ ಯಾರಿಗೆ ಬೇಡ. ನೋಡು, ಹಲವಾರು ರೀತಿಯ ಹೂಗಳಿವೆ, ಗಿಡಬಳ್ಳಿಗಳಿವೆ, ಅವುಗಳಿಂದ ಬರುವಂಥ ಅವುಗಳ ಹೂಗಳಿಂದ ಬರುವಂಥ ಸುಗಂಧ ಏನಿದೆ, ಈ ಸುಗಂಧದ ಆನಂದ ಯಾರಿಗೆ ಬೇಡಾಗಿದೆ ಅಂದರೆ ಇದೆಲ್ಲರನ್ನೂ ಇದು ಏನು ಮಾಡ್ತಿದೆ, ಆನಂದದಲ್ಲಿ ತೇಲಿಸುತ್ತದೆ ಅಂತ ರಾಮ ಸೀತೆಗೆ ಹೇಳ್ತಾನೆ. ಮುಂದುವರೆದು, ಓ ಪ್ರಿಯರೇ, ಅನೇಕ ಶರದ್ ಋತುಗಳ ತನಕ ಇರುವುದಾಗಲಿ ಇಲ್ಲಿ ಸುಖ ನಮ್ಮನ್ನು ಜಯಿಸೋದು, ದುಃಖ ನಮ್ಮನ್ನು ಜಯಿಸೋದು. ಸರಿ, ಇಲ್ಲಿ ಏನು ಹೇಳ್ತಾನಂದ್ರೆ, ನಾವು ಬಹಳ ವರ್ಷಗಳವರೆಗೆ ಶರದ್ ಋತು, ಬಹಳ ಶರದ ಋತುಗಳವರೆಗೆ ಅಂದರೆ ವರ್ಷಕ್ಕೆ ಒಂದು ಸಂವತ್ಸರಕ್ಕೆ ಒಂದು ಶರದ್ ಋತು ಬರ್ತಿದೆ. ಹಂಗೆ ಬಹಳಷ್ಟು ವರ್ಷ ನಾವು ಇಲ್ಲೇ ಇದ್ದುಕೊಂಡು ಅಂದರೆ ಯಾವ ದುಃಖವು ನಮ್ಮ ಬಳಿ ಸುಳಿಯುವುದಿಲ್ಲ. ನಾವು ಆನಂದವಾಗಿ ಸಂತೋಷದಿಂದ ನಾವು ಈ ಚಿತ್ರಕೂಟದ ಪರಿಸರದಲ್ಲಿ ಕಲಿಯೋಣ ಅಂತ ಹೇಳಿ ರಾಮ ಸೀತೆ ಹೇಳ್ತಾನೆ. ಇಲ್ಲಿ ನೋಡಿ, ಚಿತ್ರಕೂಟದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಎಷ್ಟು ದಿವಸ ವಾಸವಾಗಿದ್ದರು ಅನ್ನೋದು ಪ್ರಶ್ನೆ ಬರ್ತಿದೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಇಲ್ಲಿ ಅವರು ಕೇವಲ ಒಂದು 21 ದಿನಗಳವರೆಗೆ ಮಾತ್ರ ಚಿತ್ರಕೂಟದಲ್ಲಿರ್ತಾರೆ. ಆದರೆ ತುಳಸಿದಾಸರು ಏನು ಮಾಡ್ತಾರೆ, ಈ ಶ್ಲೋಕವನ್ನು ಬಳಸಿಕೊಂಡು ಅವರೇನು ಹೇಳ್ತಾರೆ, ರಾಮ, ಲಕ್ಷ್ಮಣ, ಸೀತೆ ಚಿತ್ರಕೂಟದಲ್ಲಿ 11.5 ವರ್ಷ ಇದ್ದರು, 14 ವರ್ಷದಲ್ಲಿ 11.5 ವರ್ಷ ಇಲ್ಲೇ ಇದ್ರು ಅಂತ ಹೇಳಿ ಅವ್ರು ಹೇಳ್ತಾರೆ. ಆದರೆ ವಾಲ್ಮೀಕಿ ಅಗ್ರಿ ಸ್ಪಷ್ಟವಾಗಿ ಹೇಳಿರ್ತಾರೆ, ಇಲ್ಲಿ ಕೇವಲ 21 ದಿನ ಮಾತ್ರ ಚಿತ್ರಕೂಟದಲ್ಲಿ ಇರ್ತಾರೆ. ಆದರೆ ಇಲ್ಲಿ ರಾಮ ಮಾತ್ರ ಸೀತೆಗಳು ಕಾಲಕ್ಕೆ ಹೇಳ್ತಾರೆ. ಇಂಥ ಒಂದು
ಕಣ್ಣಿಗೆ ಹಬ್ಬ ತರುವಂಥದ್ದು, ಮನಸ್ಸಿಗೆ ಶಾಂತಿ ನೀಡುವಂಥ ಒಂದು ಉತ್ತಮ ಪರಿಸರದ ಈ ಚಿತ್ರಕೂಟ ನಾವು ಇಲ್ಲೇ ಬಾಧೆಯಿಂದ ಕಳೆದರೂ ಕೂಡ ನಮಗೆ ಯಾವುದೇ ದುಃಖ ಯಾವುದೇ ನೆನಪು ನಮ್ಮನ್ನು ಬಾಧಿಸುವುದಿಲ್ಲ ಪೀಡಿಸುವುದಿಲ್ಲ ಅಂತ ರಾಮ ಸೀತೆಗೆ ಹೇಳ್ತಾನೆ. ಓ ಸೀತೆ, ನಿಜಕ್ಕೂ ಈ ಹೂ ಹಣ್ಣಿನ ಗಿಡಗಳು ಹಕ್ಕಿಗಳ ಹಿಂಡು ಮೋಹಕ ಆಕರ್ಷಣೆಯ ನನ್ನನ್ನು ಸೆರೆ ಹಿಡಿದಿವೆ. ನಿಜವಾಗಿ ಹೇಳಬೇಕಾದ್ರೆ ಸೀತೆ, ಈ ಸೌಂದರ್ಯ ಏನಿದೆ, ಈ ಸೌಂದರ್ಯ ನನ್ನನ್ನು ಹೆಣ್ಣಿನ ಸೌಂದರ್ಯ ಯಾವ ರೀತಿಯಾಗಿ ಗಂಡಸರನ್ನು ಪುರುಷರನ್ನು ಆಕರ್ಷಣೆ ಮಾಡ್ತಿದೆ, ಕೆಲವೊಂದು ಪುರುಷರನ್ನು ಸೆರೆಯಾಗಿ ಹಿಡಿತಿದೆ, ಅದೇ ರೀತಿಯಾಗಿ ಈ ಸೌಂದರ್ಯ ಸೃಷ್ಟಿ ಸೌಂದರ್ಯ ಏನಿದೆ, ಪ್ರಕೃತಿಯ ಸೌಂದರ್ಯ ಏನಿದೆ, ಅದು ಎಂತೆಂಥವರನ್ನೂ ಕೂಡ ತನ್ನತ್ತ ಆಕರ್ಷಣೆಗೆ ಒಳಪಡಿಸಿಕೊಳ್ತಿದೆ, ಅವರನ್ನು ಬಂಧಿಸ್ತಿದೆ. ಅಲ್ಲಿ ರಾಮ ಸೀತೆ ಹೇಳ್ತಾನೆ, ಈ ಒಂದು ಚಿತ್ರಕೂಟದ ಸೌಂದರ್ಯಕ್ಕೆ ನಾನೇನು ಸೋತು ಹೋಗಿದ್ದೇನೆ, ನಾನು ಅದರ ಒಂದು ಆಕರ್ಷಣೆಯಲ್ಲಿ ಬಂಧಿತನಾಗಿದ್ದೀನಿ ಅಂತ ಸೀತೆಗೆ ಇಲ್ಲಿ ಚಡಾಯಿಸ್ತಾನೆ. ಯಾಕಂದರೆ ಹೆಣ್ಣು, ಮದುವೆಯಾದ ಹೆಣ್ಣು ತನ್ನ ಪತಿ ತನ್ನನ್ನೇ ತನ್ನ ಸೌಂದರ್ಯ ತನ್ನ ಪತಿಯನ್ನು ಯಾವಾಗಲೂ ಆಕರ್ಷಿಸ್ತವಿರಬೇಕು, ಬಂಧನದಲ್ಲಿಡಬೇಕು ಅನ್ನೋ ಒಂದು ಇಚ್ಛೆ ಇರ್ತದೆ, ಬಯಕೆ ಇರ್ತದೆ. ನನ್ನ ಸೌಂದರ್ಯ ಬಿಟ್ಟು ಇನ್ನೊಬ್ಬನು ಹೊಗಳಬಾರದು ಅನ್ನೋಂಥದ್ದು ಇರ್ತದೆ. ಆದರೆ ಇಲ್ಲಿ ರಾಮ ಏನು ಮಾಡ್ತಾನಂದರೆ ಅವ್ರಿಗೆ ಹೇಳ್ತಾನೆ, ಸೀತೆಯ ಒಂದು ಪ್ರೀತಿ ಸೌಂದರ್ಯದ ಆಕರ್ಷಣೆಗೆ ಬಂದಿತಿರ್ತಾನೆ, ಆದರೂ ಇಲ್ಲಿ ಹಾಸ್ಯ ತಿಳಿಹಾಸ್ಯವಾಗಿ ಏನು ಹೇಳ್ತಾನೆ, ನೋಡು ಸೀತೆ ಇದೆಲ್ಲ ನನ್ನನ್ನು ಬಂಧಿಸಿಬಿಟ್ಟಿದೆ ಅಂತ ಹೇಳಿ ಅವಳಿಗೆ ಚಡಿಸ್ದಂಗೆ ಮಾತಾಡ್ತಾನೆ. ಮುಂದುವರೆದು ಭರತನ ಸಂತೋಷ, ತಂದೆ ಋಣ ತೀರಿಸಿ ಈ ಎರಡು ಲಾಭಗಳು ಸಿಕ್ಕಿವೆ ಅರಣ್ಯದಲ್ಲಿರುವುದರಿಂದ. ನಾನು ಅರಣ್ಯಕ್ಕೆ ಬಂದಿದ್ದರಿಂದ ನನಗೆ ಎರಡು ಲಾಭ ಆಗ್ಯಾವ, ಏನಾಗ್ಯಾವ ಅಂದರೆ, ನನ್ನ ತಮ್ಮ ಸಂತೋಷದಿಂದ ಭರತ ಅಯೋಧ್ಯೆ ಆಳ್ತಾ ಇದ್ದಾನೆ, ನನ್ನ ತಂದೆ ಋಣವನ ಏನದಲ್ಲ, ನನ್ನ ತಂದೆ ವಚನ ನಾನು ಇಲ್ಲಿ ಪಾಲಿಸ್ತಾ ಇದ್ದೇನೆ, ಇವೆರಡೂ ನನಗೆ ನನ್ನ ತಮ್ಮನನ್ನ ಸಂತೋಷದ ನೋಡಬೇಕಾಗಿತ್ತು, ನನ್ನ ತಂದೆ ವಚನ ಪಾಲಿಸಬೇಕಾಗಿತ್ತು, ಈ ಎರಡು ಲಾಭಗಳು ನಾ ಈ ಚಿತ್ರಕೂಟದಲ್ಲಿ ಇರುವುದರಿಂದ ನನಗೆ ಲಭಿಸಿವೆ ಅಂಥೇಳಿ ಸೀತೆಗೆ ರಾಮ ಹೇಳ್ತಾನೆ. ಓ ವೈದೇಹಿ, ನಿನ್ನ ಭಾವನೆ ಮನಸ್ಸಿಗೆ ಒಪ್ಪುವ ಚಿತ್ರಕೂಟ ಇದು, ಚಿತ್ರಕೂಟದಿ ಸೌಂದರ್ಯ ಅರಣ್ಯದಲ್ಲಿರಲು ನಿನಗೆ ಸಂತೋಷವೇ. ನೋಡು ವೈದೇಹಿ, ನೀನು ಈ ಪ್ರಕೃತಿಯನ್ನೇ ಭಾಳ ಪ್ರೀತಿ ಮಾಡ್ತೀಯ, ನೀನು ನಿನ್ನ ತವರ ಮನೆಗೆ ಇದ್ದಾಗ ಈ ಪ್ರಕೃತಿ ಮಧ್ಯದಲ್ಲೇ ನೀನು ಬೆಳೆದವಳು ಅಂತೇಳಿ ನಾನು ಕೇಳಿಸ್ಕೊಂಡೇನೆ. ಅದಕ್ಕೆ ಇಲ್ಲಿ ಇದು ಎಲ್ಲ ಸೌಂದರ್ಯ ನೋಡಬೇಕಾದ್ರೆ ಇದು ನಿನಗೆ ಇಷ್ಟ ಆಗ್ತಿದೆ, ನಿನಗೆ ಇದು ಏನಾಗ್ತಿದೆ ಮನಸ್ಸಿಗೆ ಬರ್ತಿದೆ, ಅದಕ್ಕೆ ನೀನು ಇಲ್ಲಿಕ್ಕೆ ಇಚ್ಛೆ ಪಡ್ತೀಯ, ನಿನಗಿದು ಸಂತೋಷವೇ, ಇಲ್ಲೇ ಭಾಳ ಸೀರೆ ಕಳೀಲಿಕ್ಕೆ ಈಗ ಇದ್ದು ಅಂದರೆ ನಿನಗೆ ಸಂತೋಷವೇ ಅಂಥೇಳಿ ರಾಮ ಸೀತೆಯನ್ನು ಪ್ರಶ್ನೆ ಮಾಡ್ತಾನೆ. ರಾಜನಿಗೆ ಮುಕ್ತಿ ಬೇಕಾದರೆ ಅಮೃತದಂಥ ಇಂಥ ಅರಣ್ಯದಲ್ಲಿರಬೇಕು. ಯಾವುದೇ ರಾಜನಿಗೆ ಅಂದರೆ ಇಲ್ಲಿ ಸಂಕೇತ ಇಷ್ಟೇ, ಮನುಷ್ಯನಿಗೆ ಮುಕ್ತಿ ಸಿಗಬೇಕಾದರೆ ಹೆಣ್ಣು ಆಗಲಿ ಗಂಡಾಗಲಿ ಆ ಮನುಷ್ಯನಿಗೆ ಮುಕ್ತಿ ಸಿಗಬೇಕಾಗಿದ್ದರೆ ಅಂದರೆ ತೊಂದರೆಗಳಿಂದ ಹೊರಬರಬೇಕಾಗಿತ್ತಂದ್ರೆ ಜೀವನ ಮರಣ ಚಕ್ರದ ಈ ತೊಂದರೆಗಳಿಂದ ಹೊರಬರಬೇಕಾಗಿತ್ತಂದ್ರೆ ಲೋಕದ ನೋವುಗಳಿಂದ ಹೊರಬರಬೇಕಾಗಿತ್ತಂದ್ರೆ ಅಂಥವರು ಈ ಅರಣ್ಯ ಪರಿಸರದಲ್ಲಿ ಏನು ಮಾಡಬೇಕು, ಬರಬೇಕು, ಒಂದು ಕೆಲವೊಂದು ಕ್ಷಣಗಳನ್ನು ಕಳೀಬೇಕು, ಅದರಲ್ಲಿ ಒಂದಾಗಬೇಕು ಅಂತ ವಾಲ್ಮೀಕಿಯವರು ಇಲ್ಲಿ ಪರಿಸರದ ಪ್ರಕೃತಿಯ ನಿಸರ್ಗದ ಚಿಕಿತ್ಸೆ ಯಾವ ರೀತಿಯಾಗಿ ಮನುಷ್ಯನಿಗೆ ನೀಡಬಹುದು, ಮನುಷ್ಯನನ್ನು ದುಃಖದಿಂದ ಮುಕ್ತಿಗೊಳಿಸಬಹುದು ಅನ್ನೋದನ್ನು ಇಲ್ಲಿ ವಾಲ್ಮೀಕಿಯವರು ಒತ್ತಿ ಒತ್ತಿ ಹೇಳ್ಯಾರ. ಎಂದು ನನ್ನ ಪೂರ್ವಜ ಮುನಿಗಳು ನಮ್ಮ ತಂದೆ ನಮ್ಮ ಏನು ಹೇಳ್ತಿದ್ರು ಅಂದ್ರೆ, ಭಾಳ ಮನುಷ್ಯಾಗ ದುಃಖ ಆಗಿತ್ತಂದ್ರೆ ಅಂಥ ಮನುಷ್ಯ ಏನು ಮಾಡಬೇಕು, ಅರಣ್ಯದಾಗ ಹೋಗ್ಕೊಂಡು ಹೋಗಿ ಅಲ್ಲಿ ಅದರಿಂದ ಆನಂದವನ್ನು ಪಡಿಬೇಕು, ಅವಾಗ ಎಲ್ಲದರಿಂದ ಅವನಿಗೆ ದುಃಖದಿಂದ ಮುಕ್ತಿ ಸಿಗ್ತಿದಂತೆ. ನನ್ನ ಪೂರ್ವಜರು ಹೇಳ್ತಿರೋ ಪೂರ್ವಜರು ಹೇಳಿದ ಮಾತು ಸರಿ ಅನ್ನಿಸ್ತಾ ಇದೆ, ಯಾಕಂದರೆ ಸ್ವಂತಕ್ಕೆ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಆ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ತಮಗೆ ಅವಕಾಶ ಸಿಕ್ಕಾಗ ನಿಸರ್ಗದ ಹೋಗಿ ನೀವು ಅಲ್ಲಿ ಒಂದು ಕ್ಷಣ ಕೆಲವೊಂದೇ ಗಳಿಗೆಗಳನ್ನು ಅದರಲ್ಲಿ ಲೀನವಾಗಿ ಕಳೆದ್ರಂದ್ರೆ ನಿಮ್ಮ ಮನಸ್ಸಿನೆಲ್ಲ ದುಃಖನೂ ಹೋಗ್ತಿದೆ, ನಿಜವಾಗಿ ನಿಮ್ಮ ಮುಕ್ತಿ ಸಿಕ್ಕಂಗಾಗ್ತಿದೆ ಅಂತ ಹೇಳಿ ಇನ್ನು ಮುಂದೆ ರಾಮ ಯಾವ ರೀತಿಯಾಗಿ ಅದರ ವರ್ಣನೆಯನ್ನು ಮುಂದುವರಿಸ್ತಾನೆ ಮತ್ತು ಭರತರ ಮತ್ತು ರಾಮನ ಮಿಲನ ಯಾವ ರೀತಿ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.